ಕೌರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವರನ್ನ ನೀವು ಸೋಜುಗಾತ ಸೂಜುಮಲ್ಲಿ ಅಂತೀರಾ, ಅಥವಾ ಟೋಬಿಯ ಜೆನ್ನಿ ಅಂತೀರಾ, ಅಥವಾ ನಮ್ಮೆಲ್ಲರ ಫೇವ್ರೆಟ್ ಸಪ್ತಸಾಗರದ ಸೂಬಿ ಅಂತೀರಾ. ಇವತ್ತಿನ ನಮ್ಮ ಹೊಸ ವರ್ಷದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆ ಸುಂದರಿ. ಯಾರಪ್ಪ ಅಂತ ಇನ್ನೂ ಯೋಚನೆ ಮಾಡ್ತಿದ್ದೀರಾ? ಎಸ್, ಲೆಟ್ಸ್ ವೆಲ್ಕಮ್ ಚೈತ್ರಾ ಆಚಾರ್. ಹಾಯ್, ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ. ಹೇಗಿತ್ತು 2023 ಚೈತ್ರಂಗೆ? ಇಟ್ ವಾಸ್ ಗ್ರೇಟ್. ಏನೋ ನನಗೆ ಇಷ್ಟ ಆಗಿರೋ ಎಲ್ಲ ಟೀಮ್ಸ್ಗಳ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು ಇದೇ ವರ್ಷ. ಸೊ ಅದಕ್ಕೊಂದು ಖುಷಿ. ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡೋಕ್ಕೆ ಸಿಕ್ತು, ಒಳ್ಳೊಳ್ಳೆ ಹಾಡುಗಳನ್ನ ಹಾಡಕ್ಕೆ ಸಿಕ್ತು. ಸೊ ಇನ್ನೇನು, ಒಂದು ಕಲಾವಿದೆಯಾಗಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಸೊ ಇಟ್ಸ್ ಬಿನ್ ಗ್ರೇಟ್. ಸೊ ಫಸ್ಟ್ಗೆ ನೀವು ಹೇಳ್ತಿದ್ರು ಎಲ್ಲ, ನಾನು ನಿಮ್ಗೆ ಅಂದ್ಕೊಂಡಿದ್ದು ಎಲ್ಲ ಒಂದು ಟೀಮ್ ಜೊತೆಗೆ ವರ್ಕ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಖುಷಿ ಆಗಿದ್ದೀರಾ? ಯಾವ ತುಂಬ ಖುಷಿ ಕೊಡ್ತು 2023? ಅಂದರೆ ನನಗೆ ಇವಾಗ ರಾಜವ್ರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ರಾಜವ್ರು ನನಗೆ ನನ್ನ ಫಸ್ಟ್ ಸಿನಿಮಾಯಿಂದ ಅವ್ರಿಗೆ ಪರಿಚಯ ಇದ್ರು, ನಾನು ಯಾವತ್ತೂ ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿನ ವ್ಯಕ್ತಪಡಿಸಿದ್ದಿಲ್ವೇ ಇಲ್ಲ. ಅಂದರೆ ನನ್ನ ಕೆಲಸ ನೋಡಿ ಅವ್ರು ನನಗೆ ಕೆಲಸ ಕೊಟ್ಟರೆ ಅದು ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ. ಸೊ ಹಾಗಾಗಿ ಅವರಾಗವರೇ ಬಂದು ನನಗೆ ಟೋಬಿಲಿ ಜೆನ್ನಿ ಅನ್ನೋ ಪಾತ್ರ ಇದೆ, ಅದು ನೀನು ಮಾಡಬೇಕು ಅಂತ ಕೇಳಿದಾಗ ನನಗೆ ಆ ವ್ಯಾಲಿಡೇಷನ್ ಸಿಕ್ಕಿದಂಗೆ ಆಯಿತು. ಸೊ ಅದೊಂದು ತುಂಬ ಖುಷಿ ರಾಜವ್ರು ಕೇಳಿದ್ರು ಅಂತ. ಬಟ್ ಹಾಗೆ ನನಗೆ ಹೇಮಂತ್ ಹೆಮ್ರಾವ್ ಅವರು ತುಂಬ 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 ಇಷ್ಟ ಇರುವಂಥ ಡೈರೆಕ್ಟರ್. ಸೊ ಅವರ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ನೋಡಬೇಕಾದ್ರೆ ನಾನು ಇನ್ನೂ ಕಾಲೇಜಲ್ಲಿದ್ದೆ, ನಾನು ಆಲ್ಮೋಸ್ಟ್ ಥರ್ಡ್ ಇಯರ್ ಇಂಜಿನಿಯರಿಂಗಲ್ಲಿದ್ದೆ. ಸೊ ಆಗ ಅಂದ್ಕೊಂಡಿದ್ದು ಆಗ ನಾನು ಆ್ಯಕ್ಟ್ ಆಗ್ತೀನಿ ಅನ್ನೋ ಐಡಿಯಾ ಇರಲಿಲ್ಲ. ಬಟ್ ಅಕಸ್ಮಾತ್ ಅಂದರೆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಇರಲಿಲ್ಲ. ಬಟ್ ಆ್ಯಕ್ಟರ್ ಆದರೆ ಈ ಥರದವ್ರ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಅನಿಸಿತ್ತಲ್ಲ. ಸೊ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಮಾಡಲೇಬೇಕು ಏನೋ ಈ ಡೈರೆಕ್ಟರ್ಗಳ ಜೊತೆ ಆ್ಯಕ್ಟಿಂಗ್ ಅಂತ ಇದ್ದಾಗ ಹೇಮಂತ್ ಹೆಮ್ರಾವ್ ಒಂದು ಟಾಪ್ ಲಿಸ್ಟಲ್ಲಿದ್ದರು. ಸೊ ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ಸಿಕ್ಕಿದ ಮೇಲೆ, ರಕ್ಷಿತ್ ಅವ್ರ ಜೊತೆ, ರುಕ್ಮಿಣಿ ಅವ್ರ ಜೊತೆ ಎಲ್ಲ ಸ್ಕ್ರೀನ್ಸ್ ಶೇರ್ ಮಾಡೋಕ್ಕೆ ಸಿಕ್ಕಿದಾಗ ಐ ವಾಸ್ ದಿ ಹ್ಯಾಪಿಯೆಸ್ಟ್. ಚೈತ್ರಾ ಅಂದರೆ ಫಸ್ಟಿಗೆ ಗೊತ್ತಾಗಿದ್ದೆ ಗರುಡ ಗಮನದ ಸೋಜುಗಾದ ಹಾಡಿನ ಮೂಲಕ. ಸೊ ಒಂದ್ಸರಿ ಆ ಹಾಡನ್ನು ಹಾಡ್ಬೋದಾ? ಆಫ್ಕೋರ್ಸ್. ಅಂದರೆ ರಾಜ್ ಮತ್ತು ಮಿದುನ್ ಮುಕುಂದನ್ ಅವರಿಂದ ಸಿಕ್ಕಿದ್ದಂಥ ಹಾಡು ನನಗಿದು. ಸೊ ಇಟ್ಸ್ ವೆರಿ ಸ್ಪೆಷಲ್. ಯಾ, ಇಟ್ ಗೇವ್ ಸೋ ಮಚ್ ರೆಕಗ್ನಿಷನ್ ನನಗೆ. ಸೊ ನಿಮ್ಮೆಲ್ರಿಗೋಸ್ಕರ, ಹೊಸ ವರ್ಷಕ್ಕಾಗಿ, ಸುವರ್ಣ ಚಾನಲ್ಗೋಸ್ಕರ ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಸಾಂಗ್. ಯೆಸ್. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿನ್ನ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ವಾವ್, ಸೂಪರ್. ಹೇಳ್ತಾ ಇದ್ರೆ ಒಂದು ಕ್ಷಣ ವಾ 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 ಅಂತ ಅನ್ಸೋ ಹಾಗನ್ಸತ್ತೆ. ನಮಗೂ ಕೂಡ ಹಾಡಿನ ಜೊತೆ ಹಾಗೆ ತಲೆ ತೂಗೋ ಹಾಗಾಗತ್ತೆ, ನಾವು ಕೂಡ ಹಾಗೆ ಹಾಡಬೇಕು ಅಂತ ಅನ್ಸತ್ತೆ. 2023 ದ ಬೆಸ್ಟ್ ಥಿಂಗ್ಸ್, ತ್ರೀ ಥಿಂಗ್ಸ್. ಏನ್ ಬೆಸ್ಟ್ ಥಿಂಗ್ಸಾ? ಅದೇ ಟೋಬಿ ಆಗಿದ್ದು, ಸಪ್ತಸಾಗರದ ಆಚೆಯಲ್ಲೂ ಆಗಿದ್ದು. ಅದಾದಮೇಲೆ ರೆಸ್ಪಾನ್ಸಸ್, ಅಂದರೆ ಈ ಸಿನಿಮಾ ನನ್ನ ಕಡೆಯಿಂದ ನನ್ನ ಎಫರ್ಟ್ಸ್ ಹಾಕಿ ಮಾಡಿಬಿಟ್ಟೆ. ಕರೆಕ್ಟು, ಈ ಆಪರ್ಚುನಿಟಿ ಬಂತು. ಬಟ್ ಆ ರಿಸೆಪ್ಷನ್ ಇದೆಯಲ್ವ, ಜನರ ರಿಸೆಪ್ಷನ್, ಜನರ ಅಪ್ರಿಷಿಯೇಟ್ ಮಾಡಿದ್ದೆಲ್ಲ ನನಗೆ ಈಗಲೂ, ನಾನು ಕೂತು ಖಾಲಿ ಟೈಮ್ ಸಿಕ್ಕರೆ ಬರೀ ಕಾಮೆಂಟ್ಸ್ ಮತ್ತು ಮೆಸೇಜಸ್ ಓದೋದೇ ನನ್ನ ಕೆಲಸ. ಬಿಕಾಸ್ ತುಂಬ ಖುಷಿ ಆಗುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿ ದೊಡ್ಡ ದೊಡ್ಡ ಮೆಸೇಜಸ್ ಬರೆದು ಹಾಕ್ತಾರೆ. ಸೊ ದಿ ಬೆಸ್ಟ್ ಥಿಂಗ್, ಸೊ ಎವ್ರಿಬಡಿ ಈಸ್ ಕನೆಕ್ಟಿಂಗ್ ವಿತ್ ಮೀ ಅಂಡ್ ದೆನ್ ಟೆಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದು ತುಂಬ ಖುಷಿ ಆಗುತ್ತೆ. ಚೈತ್ರಾ, ನೀವು ಹಾಡೋ ಹಾಡುಗಳಿದೆಯಲ್ಲ, ತುಂಬ ಆಯ್ಕೆ ಏನಿದೆಯಲ್ಲ, ಅದು ತುಂಬ ಎಲ್ರಿಗೂ ಬೇಗ ಕನೆಕ್ಟ್ ಆಗುತ್ತೆ, ಎಸ್ಪೆಷಲಿ ಫೋಕ್ ಸಾಂಗ್ಸ್. ನನ್ನ ಫೇವ್ರೆಟ್ ಎಷ್ಟೊಂದಿದೆ, ನನಗೆ ಯೂಶಲಿ ಜಾನಪದ ಬಂದಿದ್ದೆ ನನ್ನ ತಾಯಿ ನನ್ನ ಅಜ್ಜಿ ಎಲ್ಲ ಮನೇಲಿ ಹಾಡ್ತಿದ್ರಲ್ಲ ಆಗ. ಸೊ ಹಾಗೆ ನಂಗೆ ಕೇಳಿಸ್ಕೊಂಡು, ಈಗಲೂ ನಾನು ನನಗೆ ಸಿನಿಮಾ ಹಾಡನ್ನ ಕಲ್ತು ಹಾಡೋದಕ್ಕಿಂತ, ಯೂಶಲಿ ಇಟ್ ಸ್ಟಾರ್ಟೆಡ್ ನಾನು ಇನ್ಸ್ಟಾಗ್ರಾಮ್ ಸುಮ್ಮನೆ ಹಾಡಕ್ಕೆ, ಬಟ್ ನನಗೆ ಗೊತ್ತಿಲ್ಲದಿರೋ ಜನಪದ ಹಾಡುಗಳನ್ನ ಕಲ್ತು ಹಾಡಕ್ಕೆ ಇಷ್ಟ. ಸೊ ನನಗೆ ಖುಷಿ ಅದು. ಸೊ ನನ್ನ ಫ್ರೆಂಡ್ಸ್ ಎಲ್ಲ, ಯಾಕೆ ವೈ ಡೋಂಟ್ ಯೂಸ್ ಜಸ್ಟ್ ಸಿಂಗ್ ಅಂಡ್ ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೋದು, ನಾವು ಕೇಳಿಸ್ಕೊಳ್ಬಹುದು ಅಂದಾಗ ಸ್ಟಾರ್ಟ್ ಆಗಿದ್ದು. ಅದರ್ವೈಸ್ ಐ ಜಸ್ಟ್ ಸಿಂಗ್. ಮರದಯಲಿ ನೆರಳು ಮನೆಯ ಗ್ವಾಡಿ ಮ್ಯಾಲಾಡತಾವಾಟ
ಮರದಯಲಿ ನೆರಳು ಮನೆಯ ಗ್ವಾಡಿ ಮ್ಯಾಲಾಡತಾವಾಟ ಮೂಡ್ಯಾವ ತೊಗಲ ಗೊಂಬಿಯಾಟ ಕರುಳ ಬಳ್ಳಿಯ ಓ ಕರುಳ ಬಳ್ಳಿಯ ಕತಿಯ ಹೇಳುತ್ತವ ನೋಡ್ರಿ ಶಾಂತ ಚಿತ್ತ ಅನ್ನಾವು ನೀವು ಅದರ ಭಾಗ ಮಾತ್ರ ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದವರಕ್ಕಿ ಬಲಿತ ಹಕ್ಕಿ ಆ ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ ಆಹ ದೂರ ದೇಶದ ವಲಸಿದ ಹಕ್ಕಿಗೂ ಐತಿ ಜಗ ಒಳಗ ಆ ಬನ್ನಿರಿ ನೀವು ನಮ್ಮ ಬಳಗ. ನಿಜ, ನನಗನ್ಸುತ್ತೆ ನೆಕ್ಸ್ಟ್ ಟ್ರೆಂಡ್ ವಿಲ್ ಬಿ ಲೈಕ್ ಫೋಕ್ ಸಾಂಗು ಎಲ್ಲರಿಗೂ ಇವತ್ತಿನ ಜನ್ರೇಷನ್ಗೆ ಇಷ್ಟ ಆಗುವಂತಹ ಒಂದು ಹೊಸ ಟ್ರೆಂಡ್ ಶುರುವಾಗತ್ತೆ ಅಂತ. ಯಾಕೆಂದ್ರೆ ಈಗ ಎಲ್ರಿಗೂ ಆ ತರದ ಒಂದು ಹಳೆಯ ಹಾಡುಗಳನ್ನ ಕೇಳುವಂತಹ ಒಂದು ಇದು ಮನಸ್ಸು ಜಾಸ್ತಿ ಆಗ್ತಾ ಇದೆ. ಈ ಫೋಕ್ ಸಾಂಗ್ ಕೇಳಿಸೋ ಸೌಂಡಿಂಗ್ ಬ್ಯೂಟಿಫುಲ್ ಅಲ್ವಾ? ವಂಡರ್ಫುಲ್, ವಂಡರ್ಫುಲ್. ಅಂಡ್ ಈ ಸಿಚುಯೇಷನ್ಗೆ ಹೊಸ ವರ್ಷಕ್ಕೆ ಚೈತ್ರಾಗೆ ನೆನಪಾಗುವಂತ ಹಾಡು ಯಾವುದು? ಐ ಮೀನ್ ಹೊಸ ವರ್ಷ ಸಂತೋಷವಾಗಿರ್ಬೇಕು. ಸೊ ಹಾಗಾಗಿ ನಮ್ಮ ಶಂಕರ್ ನಾಗ್ ಅವ್ರದ್ದು ಸಂತೋಷಕ್ಕೆ ನೆನಪಾಗ್ತದೆ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಏನ್ ನೆನ್ಪಾಗತ್ತೆ ಚೈತ್ರ ನಿಮ್ಗೆ ಈಗ ಅಂದಾಗ ಹೊಸ ವರ್ಷ ಅಂದಾಗ ಯಾವ್ದಾದ್ರು ಹಾಡು, ಎಸ್ಪೆಷಲಿ ಈ ಸಪ್ತಸಾಗರದ ಆಚೆ ಜೋಶ್ ಅಲ್ಲಿ ಅದೇ ಒಂದು ಮೂಡ್ ಅಲ್ಲಿ ನಾವಿರುವಾಗ? ಹೌದು, ನಾವು ಅದರಲ್ಲೆಲ್ಲ ತೇಳ್ತಿರ್ಬೇಕಾದ್ರೆ ನದಿಯೇ ನದಿಯ ನೆನ್ಪಾಗತ್ತೆ ನನಗೆ. ಯೆಸ್, ಫೇವ್ರೆಟ್ ಅದು ಚರಣ್ ಅವರ ಮ್ಯೂಸಿಕ್, ಆ ಲಿರಿಕ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ನದಿಯೇ ಓ ನದಿಯೇ ನಿನಗಾಗಿ ನಾ ಕಾಯುವೆ, ದಿನವೂ ನೀ ಬರುವ ಆ ದಾರಿಯ ಕಾಯುವೆ. ಸಪ್ತ ಸಾಗರ ದಾಚೆಯಲ್ಲೋ ನಾ ನಿನ್ನ ಸೇರುವ ಇದೇ ಸಿನಿಮಾದ ಕಡಲನು ಹಾಡಿದ್ದು ಎಲ್ಲರ ಫೇವ್ರೇಟ್. ದಟ್ ಇಸ್ ಮೈ ಫೇವ್ರೇಟ್. ಅದನ್ನ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವ್ರು ಹಾಡಿರೋದು ಎಷ್ಟು ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ ಅಂದ್ರೆ, ಆಕ್ಚುಲಿ ಪ್ರಿಯಾ ಅವ್ರ ವಾಯ್ಸು ಅವ್ರ ವಾಯ್ಸೇ ಅಂತ ಅನ್ಸುತ್ತೆ. ಚೆನ್ನಾಗಿ ಸೂಟ್ ಆಗತ್ತೆ. ಹೌದು, ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಮುಗಿಲನು ಕಿರಣ ಕೇಳಿದೆ ನಾನು ಜೊತೆಗೆ ಬರಲೇ ಅಲ್ಲೊಂದಿದೆ ದೋಣಿ ತೇಲಾಡುತ್ತ ಏಕಾಂತವಾಗಿಗಲೆದಾಡುತ್ತ ನಾವೇ ಕಂಡ ಕನಸು ಅನಲೆ ಅದಕ್ಕೆ ಹೆಸರಾಯಿಡಲೇ ಆ ಹೆಸರನ್ನು ಯಾಕೋ ಮರೆತೆ. ವಾವ್ 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 ವಾವ್, ವಂಡರ್ಫುಲ್. ಐ ಥಿಂಕ್ ದುನಿಯಾ ಸಿನಿಮಾದಲ್ಲಿ ಒಂದು ಹಾಡು ಚೈತ್ರ ವಾಯ್ಸ್ ತುಂಬಾ ಸೂಟ್ ಆಗುತ್ತೆ ಅನ್ಸುತ್ತೆ. ನೋಡಯ್ಯ, ಓ ದಟ್ಸ್ ಮೈ ನೋಡಯ್ಯ ಅಲ್ವಾ? ನನಗೆ ಏನೋ ಎಂ ಡಿ ಪಲ್ಲವಿ ಅವರು ಅಂದ್ರೆ ತುಂಬಾ ಇಷ್ಟ. ಎಕ್ಸಾಕ್ಟ್ಲಿ, ನಾನು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಕಾಂಪಿಟೇಷನ್ಸ್ ಎಲ್ಲ ಬರೋದಲ್ಲ, ಎಲ್ಲ ಅವ್ರ ಸಾಂಗ್ಸ್ ಹಾಡ್ತಾ ಇದ್ರು. ಬಿಕಾಸ್ ಅವ್ರ ವಾಯ್ಸ್ ಟೆಕ್ಸ್ಚರ್ ನನಗೆ ಸೂಟ್ ಆಗತ್ತೆ ಅಂತ. ಪಾಯ ಇಲ್ಲ ಗ್ವಾಡೆ ಇಲ್ಲ ನೋಡುವ ವಿವರಾರ ಮನೆ ರಾಜ ರಾಣಿ ಆಳು ಕಾಳು ಎಲ್ಲಾನು ಇವ್ರೇನೆ. ಸ್ವಾನೆ ಮಳೆಯೋ ಉರಿಯೋ ಬಿಸಿಲೋ ಏನೇ ಬಂದ್ರೂ ಜಗ್ಗಲ್ಲ ಅವಳಿಗೆ ಇವನೇ ಕೊಡೆಯಾಗವನೆ ಇವ್ರು ಬಿಟ್ಟು ಇವ್ರಿಗೆ ಯಾರಿಲ್ಲ. ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಅಂಗೈಯಷ್ಟಾಗ್ಲಾಗುಡು ಆದ್ರೂ ದರ್ಬಾರ್ ನೋಡು ಅಂಗೈಯಷ್ಟಾಗ್ಲಾಗುಡು ಆದ್ರೂ ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮರ್ತವೆ
ನೋಡಯ್ಯ ಕ್ವಾಟೆ ಲಿಂಗವೇ. ವಾವ್, ಸೂಪರ್ ಸೂಪರ್. ಈಗ ನಮ್ ಜೊತೆಗೆ ಆಕ್ಟ್ರೆಸ್ ಅಲ್ದೆ ಸಿಂಗರ್ ಕೂಡ ಆಗಿರೋ ಚೈತ್ರಾ ಆಚಾರ್ಯ ಇದಾರಲ್ವಾ. ಸೊ ಚೈತ್ರಾ ಅವ್ರಿಗೆ ಸಪ್ತಸಾಗರದ ಆಚೆಯಲ್ಲಿರುವಂತ ಅದೇ ಟೈಟಲ್ ಟ್ರ್ಯಾಕ್ ನ ಮೂರು ಡಿಫ್ರೆಂಟ್ ಆಗಿ ಸ್ಟೈಲ್ ಅಲ್ಲಿ ಹಾಡ್ಬೋದು ಅಂದ್ರೆ ಹೆಂಗೆ ಹಾಡ್ಬೋದು ನೋಡೋಣ. ಸೊ ಈ ಸಪ್ತ ಸಾಗರದಾಚೆಯಲ್ಲೋ ನಾ, ಆಮೇಲೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಆಮೇಲೆ ರಾಕ್ ಬಂತು. ಸಪ್ತ ಸಾಗರದಾಚೆಯಲ್ಲೋ ನಾ. ಹೊಸ ವರ್ಷ ಅಂದ್ರೇನೆ ಸುವರ್ಣ ನ್ಯೂಸ್. ಯೆಸ್, ಆಫ್ ಕೋರ್ಸ್. ಇವತ್ತು ನಮ್ಮ ಜೋಶನ ಇನ್ನೂ ಜಾಸ್ತಿ ಮಾಡೋಕೆ ಚೈತ್ರಾ ಆಚಾರ್ ಅವರಿದ್ದಾರೆ. ಯೆಸ್, ಇಷ್ಟೇ ಅಂತ ಅನ್ಕೋಬೇಡಿ. ಕೊನೆಯಲ್ಲಿ ಒಂದು ಡಾನ್ಸ್ ಮಾಡ್ತಾ ಹಂಗೆ ಒಂದು ಶಾರ್ಟ್ ಬ್ರೇಕ್ ಅನ್ನ ತಗೊಳ್ಳೋ ಅಂತಹ ಸಮಯ ಈಗ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.